ಬೆಂಗಳೂರಲ್ಲಿ ಬೆಳಕಿಗೆ ಬಂದಿರುವಂತಹ ಕಳಪೆ ಮಾಂಸದಂತೆ ಆರೋಪ. ಎಲ್ಲಾ ಕಸಾಯಿ ಕಾರ್ಖಾನೆಗಳನ್ನ ತಪಾಸಣೆ ಮಾಡಬೇಕು, ಕಲಬುರಗಿಯಲ್ಲಿ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಹಿಂದೂ ಮುಖಂಡ ಪ್ರಮೋದ್ ಮುತಾಲಿಕ್ ಅವರ ಆಗ್ರಹ ಇತ್ತು, ಎಲ್ಲಾ ಕಸಾಯಿ ಕಾರ್ಖಾನೆಗಳನ್ನ ತಪಾಸಣೆ ಮಾಡಬೇಕು, 15 ವರ್ಷದಿಂದ ದಂಧೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 15 ವರ್ಷದಿಂದ ಪೊಲೀಸರು ಕತ್ತೆ ಕಾಯ್ತಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ, ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಪುನೀತ್ ಕೆರೆಹಳ್ಳಿ ಬಂಧನಕ್ಕೂ ಕೂಡ ಮುತಾಲಿಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಾಂಸ ಇದೊಂದು ಶಾಂಪಲ್ ಪ್ರಕರಣ ಹೊರಗೆ ಬಂದಿದೆ. ಇದು ಬಹಳ ದೊಡ್ಡ ಗಂಭೀರವಾದಂಥ ವಿಷಯ. ಇಡೀ ರಾಜ್ಯಾದ್ಯಂತ ನಾಯಿ, ಕತ್ತಿ, ಬೆಕ್ಕು, ನರಿ ಎಲ್ಲದರ ಮಾಂಸಗಳನ್ನು ಕೂಡ ಮಿಕ್ಸ್ ಮಾಡಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಇದನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತನ್ನುವಂಥ ಸಂಶಯ ಇದೆ. ಇದನ್ನು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮಾಂಸದ ಅಂಗಡಿಗಳು, ಮಾರಾಟ ಕೇಂದ್ರಗಳು ಮತ್ತು ಈ ಸೆಂಟರ್ಗಳ ಕಸಾಯಿ ಖಾನೆಗಳಿದ್ದಾವೆ ಎಲ್ಲವೂ ತಪಾಸಣೆ ಮಾಡಬೇಕು, ಎಲ್ಲವೂ ತಪಾಸಣೆ ಮಾಡಬೇಕು. ಇದೊಂದು 90 ಬಾಕ್ಸ್ ಇರುವಂಥ 4 ಟನ್ ಇರುವಂಥ ಮಾಂಸವನ್ನು ಇವತ್ತು ಇದು ಮಾಡಿದರೆ ಎಫ್ ಎಸ್ ಎಲ್ಗೆ ನಾವು ಕಳಿಸಿದ್ದೀವಿ, ಆರ್ ಕೇಂದ್ರಕ್ಕೆ ಕಳಿಸಿದ್ದೀವಿ ಅಂತೇಳಿ ಕಣ್ಮುಚ್ಚಿ ನಾಟಕ ಆಡಿ ಇದನ್ನು ಮುಚ್ಚಾಕ್ತಾರೆ. ಎಫ್ ಐ ಆರ್ ಮಾಡಿದರೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅಂದರೆ ಕಳ್ಳನಿಗೆ ಹಿಡಿಯೋಂಗಿಲ್ಲ, ಕಳ್ಳ ಅಂತ ಕಳ್ಳನ್ನು ಹಿಡಿದು ಕೊಟ್ಟವನಿಗೆ ಅರೆಸ್ಟ್ ಮಾಡುವಂಥ ಕಾಂಗ್ರೆಸ್ ಸರ್ಕಾರ ಇದು. ಸೊ ಇದನ್ನು ವ್ಯವಸ್ಥಿತವಾಗಿ ಮುಚ್ಚಾಕ್ತಾರೆ, ನಾವು ಮುಚ್ಚಾಕಕ್ಕೆ ಬಿಡೋದಿಲ್ಲ, ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.